ಸರ್ವರಿಗೂ ನಾಗರಾಜ್ ಕಾಪ್ಸಿಯ ನಮಸ್ಕಾರಗಳು. ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾಗಿ ಒಂದು ಜ್ಞಾನದ ಮನೆಗೆ ಅಂತ ಬಂದಿದ್ದೀವಿ. ನಿಜವಾಗಲೂ ಇದೊಂದು ಅದ್ಭುತವಾದಂತಹ ಜ್ಞಾನದ ಮನೆಯೇ ಎನ್ನಬಹುದು. ಕಾರಣ, ಈ ಒಂದು ಸ್ಥಳದಲ್ಲಿ ಅದ್ಭುತವಾದಂತಹ ಪ್ರಾಚೀನ ಕಾಲದ ಅನೇಕ ವಸ್ತು ಸಂಗ್ರಹಾಲಯದಲ್ಲಿ ಇರತಕ್ಕಂತಹ ಅನೇಕ ವಸ್ತುಗಳನ್ನು ಇವತ್ತಿನ ದಿನ ನಾವು ಇವರಲ್ಲಿ ನೋಡ್ತಾ ಇದ್ದೀವಿ. ಈ ಎಲ್ಲ ಮಾಹಿತಿಗಳನ್ನು ಒಳಗೊಂಡಂತೆ ಈ ಒಂದು ವಸ್ತು ಸಂಗ್ರಹಾಲಯವನ್ನು ವಿಶೇಷವಾಗಿ ಇಂದಿನ ದಿನ ನಾವು ಆಧುನಿಕ ಜಗತ್ತಿನಲ್ಲಿ ಲ್ಯಾಪ್ಟಾಪ್ಗಳನ್ನು ಅಥವಾ ಕಂಪ್ಯೂಟರ್ ಯುಗ ಅಂತಲೇ ಕರಿತೀವಿ. ಅದು ಇಂದು ಬಹಳಷ್ಟು ಮುಂದುವರೆದ ಕಾಲವಾಗಿದೆ. ಇವತ್ತಿನ ದಿನ ಕಂಪ್ಯೂಟರ್ ಇಲ್ಲದೆ ಇರತಕ್ಕಂತಹ ಯಾವುದೇ ಕೆಲಸಗಳಿಲ್ಲ ಅಂತಕ್ಕಂತಹ ಒಂದು ಮಾಹಿತಿಗೆ ಏನಂದರೆ ನಾವು ಒಳಗಾಗಿದ್ದೇವೆ. ಅದೇ ಈ ಕಂಪ್ಯೂಟರ್, ಹಳೆಯ ಕಂಪ್ಯೂಟರ್ ಹೇಗಿತ್ತು ಎಂಬುದನ್ನು ನಾವು ನೋಡೋದಾದರೆ 1969 ಈ ಒಂದು ಹಳೆಯದಾದಂತಹ ಕಂಪ್ಯೂಟರ್ ಹೇಗಿತ್ತು ಅಂತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ನೋಡ್ತಾ ಇದ್ವಿ. ನೋಡಿ, ಇದು ಎಷ್ಟು ಒಂದು ಬೃಹತ್ ಆದಂತಹ ಕಂಪ್ಯೂಟರ್ ಇತ್ತು ಅಂತಕ್ಕಂಥದ್ದನ್ನು, ಅದು ಜೊತೆಗೆ ಇದರ ಡಿಸ್ಪ್ಲೇ ಕೂಡ ನೀವು ಗಮನಿಸ್ಬೋದು ಎಷ್ಟು ಚಿಕ್ಕದಾಗಿದೆ. ಮತ್ತು ಇಡೀ ಒಂದು ಬಾಕ್ಸ್ ಸುಮಾರು ಒಂದು 10 KG ಉಳ್ಳಂತಹ ಈ ಒಂದು ಕಂಪ್ಯೂಟರ್ ಇದು. ಇದು ಒಂದೇನೆಂದರೆ 1969 ಬಳಕೆಯಾದಂತಹ ಒಂದು ವಿಶೇಷವಾದಂತಹ ಕಂಪ್ಯೂಟರ್. ಕಂಪ್ಯೂಟರ್ ಆದ ನಂತರ 1970 ಯಾವ ರೀತಿ ಏನಂದ್ರೆ ಈ ಒಂದು ಟೆಲಿವಿಷನ್ ಅಥವಾ ಟಿವಿಗಳು ಇದ್ದು ಅಂತಕ್ಕಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ಡಿಸ್ಪ್ಲೇ ಕೂಡ ಗಮನಿಸ್ಬೋದು, ಅತ್ಯಂತ ಚಿಕ್ಕದಾದಂತಹ ಒಂದು ಡಿಸ್ಪ್ಲೇ ಇದೆ. ಪಕ್ಕದಲ್ಲಿ ಅದಕ್ಕೆ ಸೌಂಡ್ ಮಾಡ್ಯುಲೇಷನ್ ಕೂಡ ಇದೆ. 1970 ಈ ಒಂದು ಟಿವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಆ್ಯಂಟಿನಾ ಕೂಡ ಏನಂದರೆ ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ ಆ್ಯಂಟಿನಾದ ಕನೆಕ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಇರತಕ್ಕಂತಹ ಸೆಟಪ್ ಬಾಕ್ಸ್ ಕೂಡ ಇಲ್ಲಿ ಮೇಲ್ಭಾಗದಲ್ಲಿ ಇದೆ. ಇದು ನಿಪ್ಪಾನ್ ಕಂಪ್ನಿ ಅಂತಕ್ಕಂಥದ್ದನ್ನು ಮೇಡ್ ಇನ್ ಜಪಾನ್ದವರು ಏನಂದ್ರೆ ಈ ಒಂದು 1970 ಈ ಒಂದು ಟೆಲಿವಿಷನ್ ಅಥವಾ ಟಿವಿ ಅಂತ ನಾವು ನೋಡ್ತಾ ಇದ್ದೀವಿ, ಟಿವಿ ನೋಡ್ತೀವಿ. ಇನ್ನೊಂದು ಅತ್ಯಂತ ಚಿಕ್ಕದಾಗಿ ಇರತಕ್ಕಂತಹ ರೇಡಿಯೋ ಪ್ಲಸ್ ಟಿವಿಯನ್ನು ಕೂಡ ಇಲ್ಲಿ ಅಂದ್ರೆ ನೀವು ಗಮನಿಸ್ಬೋದು. ಇಲ್ಲಿ ಪಕ್ಕದಲ್ಲಿ ರೇಡಿಯೋ ವ್ಯಾಲ್ಯೂಮ್ ಅನ್ನು ಕೂಡ ಏನಂದ್ರೆ ಸೆಟ್ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಏನಂದ್ರೆ ಒಂದು ಚಿಕ್ಕದಾಗಿ ಇರತಕ್ಕಂತಹ ಟಿವಿಯನ್ನು ಕೂಡ ಏನಂದ್ರೆ ಇಲ್ಲಿ ನಾವು ಗಮನಿಸ್ಬೋದು. ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಅತ್ಯಂತ ಹಳೆಯದಾದಂತಹ ವಸ್ತುಗಳನ್ನು ಕೂಡ ಏನಂದ್ರೆ ಇಲ್ಲಿ ನಾವು ಗಮನಿಸ್ಬೋದು. ಸುಮಾರು ಒಂದು 2000 ಹೆಚ್ಚಿನ ಹಳೆಯದಾದಂತಹ ವಸ್ತುಗಳನ್ನು ಈ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಏನಂದ್ರೆ ನಾವು ಗಮನಿಸ್ತೀವಿ. ಹಾಗಾದರೆ ಈ ಒಂದು ವಿಶೇಷವಾದಂತಹ ವಸ್ತು ಸಂಗ್ರಹಾಲಯ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಸೂರತ್ಕಲ್ನಲ್ಲಿ ಮಾರ್ಕೆಟ್ ಜಂಕ್ಷನ್ ಅಂತ ಇದೆ. ಮಾರ್ಕೆಟ್ ಜಂಕ್ಷನ್ನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಅಂತ ಇದೆ. ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಈ ಒಂದು ಹಳೆಯ ಕಾಲದ ಮ್ಯೂಸಿಯಂ ಎಲ್ಲಿದೆ ಅಂತ ಕೇಳಿದರೆ ಯಾರು ಬೇಕಾದರೆ ಹೇಳ್ತಾರೆ. ಈ ಎಲ್ಲವನ್ನು ಕೂಡ ಏನಂದರೆ ಒಂದು 20 ಕಾಲ ನಿರಂತರವಾಗಿ ಶ್ರಮಪಟ್ಟು ಹವ್ಯಾಸಿಯಾಗಿ ಜಾನ್ ಆಫ್ ಕೆನಡಿ ಅಂತಕ್ಕಂತಹ ಒಬ್ಬರು ವ್ಯಕ್ತಿಯೊಬ್ಬರು ಈ ಎಲ್ಲ ಕಲೆಕ್ಷನ್ಗಳನ್ನು ಏನಂದ್ರೆ ಕೂಡಿ ಹಾಕಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಏನಂದ್ರೆ ಮಾಹಿತಿಗಳನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ವಿಶೇಷವಾಗಿ ಇವತ್ತಿನ ದಿನ ನಾವು ಎಷ್ಟು ಫಾಸ್ಟಾಗಿದ್ದೇವೆ ಅಂತ ಹೇಳಿದ್ರೆ ಮೊಬೈಲ್ನಲ್ಲಿ ವಾಯ್ಸ್ ಕಮಾಂಡ್ ಕೊಟ್ಟರೆ ಟೈಪಿಂಗಲ್ಲಿ ಅಂದರೆ ಪದಗಳು ಬರ್ತಾ ಇರುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಹೇಗೆ ಅವುಗಳನ್ನು ಬೆರಳಚ್ಚು ಮುದ್ರಣಗಳನ್ನು ಅಂದರೆ ಟೈಪಿಂಗ್ ಮಷಿನ್ಗಳು ಇದ್ದವು ಅಂತಕ್ಕಂಥದ್ದನ್ನು ಕೂಡ ಏನಂದರೆ ಇಲ್ಲಿ ನೀವು ಗಮನಿಸ್ಬೋದು. ಮೊದಲು ಈ ರೀತಿ ಏನಂದರೆ ಒಂದು ಟೈಪಿಂಗ್ ಮಷಿನನ್ನು ಬಳಕೆ ಮಾಡ್ತಾಯಿದ್ರು. ನಂತರ ಇಲ್ಲೊಂದು ಟೈಪಿಂಗ್ ಮಷಿನ್ನ ನೀವು ಕೂಡ ಗಮನಿಸ್ಬೋದು, ಅತ್ಯಂತ ಹಳೆಯದಾದಂತಹ ಟೈಪಿಂಗ್ ಮಷಿನ್. ಅದಾದ ನಂತರ ಮತ್ತೆ ಒಂದು ಸ್ವಲ್ಪ ಆಧುನೀಕರಣವಾಗಿ ಮಾಡಿಫೈ ಆದಂತಹ ಈ ಒಂದು ಟೈಪಿಂಗ್ ಮಷಿನ್. ಅಂದರೆ ಸುಮಾರು ಏನಂದರೆ ಇವರು ಮಾಡಿದಂತಹ ಈ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಏನಿದ್ದಾವೆ ಬಹಳಷ್ಟು ಅತ್ಯಂತಹ ಹಳೆಯದಾದಂತಹ ಈ ಒಂದು ಆಯಾಮಗಳು ಅಂತ ಕೂಡ ಇಲ್ಲಿ ನಾವು ನೋಡ್ಬೋದು. ಹಾಗಾದರೆ ಈ ಟಿವಿ ಬರೋಕ್ಕಿಂತ ಪೂರ್ವದಲ್ಲಿ ಅಂದರೆ ಟೆಲಿವಿಷನ್ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಏನಂದರೆ ರೇಡಿಯೋಗಳು ಏನಂದರೆ ಸಾಕಷ್ಟು. ಹಾಗಾದರೆ ಆ ರೇಡಿಯೋಗಳು ಹೇಗಿದ್ದು ಅಂತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ನೀವು ಗಮನಿಸ್ಬೋದು, ಇಡೀ ಒಂದು ಇಂದಿನ ಟಿವಿ ಅಷ್ಟು ಏನಂದರೆ ಬೃಹತ್ತಾಗಿ ರೇಡಿಯೋ ಸೆಟ್ಟನ್ನು ಕೂಡ ಏನಂದರೆ ನಾವು ನೋಡ್ತೀವಿ. ಸುಮಾರು ಏನಂದ್ರೆ ಒಂದು 7-8 KG ಏನಂದ್ರೆ ಭಾರವಿರತಕ್ಕಂತಹ ರೇಡಿಯೋ ಸೆಟ್ ಇದು. ಇದು ಏನಂದ್ರೆ ಅತ್ಯಂತ ಹಳೆಯದಾದಂತಹ ರೇಡಿಯೋ ಸೆಟ್ ಅದು. ಇನ್ನು ಅದಕ್ಕಿಂತಲೂ ದೊಡ್ಡದಾದಂತಹ ಒಂದು ದೊಡ್ಡ ರೇಡಿಯೋ ಸೆಟ್ಟನ್ನು ಕೂಡ ನೀವು ನೋಡ್ಬೋದು. ಸುಮಾರು ಒಂದು 20 KG ಉಳ್ಳಂತಹ ರೇಡಿಯೋ ಸೆಟ್ ಇದು. ಅಂದರೆ
ಹಿಂದಿನ ಕಾಲದಲ್ಲಿ ಈ ಟೆಲಿವಿಷನ್ ಬರುವಕ್ಕಿಂತ ಪೂರ್ವದಲ್ಲಿ ರೇಡಿಯೋಗಳನ್ನು ಕೇಳಬೇಕಾಗಿತ್ತು ಅಂತೇಳಿದ್ರೆ ಇಂತಹ ಬೃಹತ್ತಾದಂತಹ ರೇಡಿಯೋ ಸೆಟ್ಗಳನ್ನು ಕೂಡ ಏನಂದ್ರೆ ಬಳಕೆ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ದೊಡ್ಡದಾದಂತಹ ಆ ರೇಡಿಯೋ ಸೆಟ್ಗಳನ್ನು ಇಲ್ಲಿ ಕಲೆಕ್ಷನ್ ಮಾಡಿದರೆ ಇನ್ನೊಂದು ರೇಡಿಯೋ ಸೆಟ್ಟನ್ನು ಕೂಡ ಏನಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಮರದ ಕಟ್ಟಿಗೆ ಏನಂದ್ರೆ ಸುತ್ತಲೂ ಅದಕ್ಕೆ ಬಾಕ್ಸ್ ಆಗಿದ್ರೆ ಇಲ್ಲಿ ಬರ್ತಾ ಬರ್ತಾ ಏನಂದ್ರೆ ಒಂದು ಫೈಬರ್ ಬಾಕ್ಸ್ ಕೂಡ ಏನಂದ್ರೆ ಬಂದಿದೆ ಸುತ್ತಲೂ ಅದಕ್ಕೆ. ಆನಂತರ ಒಳಗಡೆ ರೇಡಿಯೋನು ಕೂಡ ಏನಂದ್ರೆ ಸೆಟ್ ಮಾಡ್ತಾ ಹೋಗಿದ್ದಾರೆ. ಹೇಗೆ ಆಧುನೀಕರಣ ಬರ್ತಾ ಬರ್ತಾ ಹೋಗುತ್ತೆ ಹಾಗೆ ರೇಡಿಯೋ ಕೂಡ ಏನಂದ್ರೆ ಆಧುನೀಕರಣಕ್ಕೆ ಒಳಗಾಗಿ ಅದರ ವೇಟು ಕೂಡ ಏನಂದ್ರೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಅದರ ಸೈಜ್ ಕೂಡ ಏನಂದ್ರೆ ಚಿಕ್ಕದಾಗಿ ಬರ್ತಾ ಇರುತ್ತೆ. ಇಲ್ಲಿ ನೀವು ಉಳಿದಂತಹ ಎಲ್ಲ ರೇಡಿಯೋ ಸೆಟ್ಗಳನ್ನು ಕೂಡ ಗಮನಿಸ್ಬೋದು. ಇವು ಅತ್ಯಂತ ಚಿಕ್ಕದಾಗಿ ಇರತಕ್ಕಂತಹ ರೇಡಿಯೋ ಸೆಟ್ಗಳು. ನೋಡಿ, ಇಷ್ಟೆಲ್ಲ ಹಳೆಯದಾದಂತಹ ರೇಡಿಯೋ ಸೆಟ್ಗಳನ್ನು ಬಳಕೆ ಮಾಡಿಕೊಂಡು ನಂತರ ಕೊನೆಗೆ ಈಗಿನ ತಳೆಂದ್ರೆ ನಮ್ಮ ಚಿಕ್ಕದಾದಂತಹ ಅಂಗೈಯಲ್ಲಿ ಏನಂದ್ರೆ ಮೊಬೈಲ್ ಬಂದಿದೆ. ಮೊಬೈಲ್ನಲ್ಲಿಯೂ ಕೂಡ ಏನಂದ್ರೆ ಇವತ್ತಿನ ದಿನ ಏನಂದ್ರೆ ನಾವು ರೇಡಿಯೋಗಳನ್ನು ಕೇಳ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಏನಂದ್ರೆ ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ರೆಕಾರ್ಡಿಂಗ್ ಸಿಸ್ಟಮ್ ಹೇಗಿತ್ತು ಆಗಿನ ಕಾಲದಲ್ಲಿ ಅಂತಕ್ಕಂಥದ್ದನ್ನು, ಅಂದರೆ ಒಂದು ಕಾಲದಲ್ಲಿ ಆ ರೆಕಾರ್ಡಿಂಗ್ ಯಾವ ರೀತಿ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನು ಕೂಡ ಏನಂದ್ರೆ ಇಲ್ಲಿ ನಾವು ನೋಡ್ಬೋದು. ಇದು ರೆಕಾರ್ಡಿಂಗ್ ಸಿಸ್ಟಮ್, ಅಂದರೆ ಯಾವ ರೀತಿ ಇವತ್ತಿನ ದಿನ ನಾವು ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಆಡಿಯೋಗಳನ್ನು ಯಾವ ರೀತಿ ಶೂಟ್ ಮಾಡ್ತಾ ಇರ್ತೀವಿ ಆ ರೀತಿ ಏನಂದ್ರೆ ಆಡಿಯೋಗಳನ್ನು ಮಾತ್ರ ಏನಂದ್ರೆ ರೆಕಾರ್ಡ್ ಮಾಡ್ತಾ ಇರತಕ್ಕಂತಹ ಒಂದು ಸೆಟ್ ಇದು. ಇದಾದ ನಂತರ ಕೊನೆಯದಾಗಿ ಇದೊಂದು ಬೃಹತ್ತಾದಂತಹ ಸೆಟ್ ಅದರಲ್ಲೂ ಕೂಡ ಏನಂದ್ರೆ ಅತ್ಯಂತ ಚಿಕ್ಕದಾಗಿ ಏನಂದ್ರೆ ಒಂದು ರೇಡಿಯೋ ಸೆಟ್ಟನ್ನು ಕೂಡ ಏನಂದ್ರೆ ಇಲ್ಲಿ ನಾವು ಕಾಣ್ತೀವಿ. ಇನ್ನು ವಿಶೇಷವಾಗಿ ಒಂದು ಅತ್ಯಂತ ಬಾಕ್ಸ್ನಲ್ಲಿ ಇರ್ತಕ್ಕಂತಹ ಗ್ರಾಮೋಫೋನ್ ಸೆಟ್ಟನ್ನು ಕೂಡ ಏನಂದ್ರೆ ಇಲ್ಲಿ ನಾವು ನೋಡ್ಬೋದು. ಇದು ಅತ್ಯಂತ ಬೃಹತ್ತಾದಂತಹ ಒಂದು ಗ್ರಾಮೋಫೋನ್. ಇನ್ನು ಭಾಳಷ್ಟು ಜನ ಇವತ್ತಿನ ದಿನ ಏನಂದ್ರೆ ನಾವು ಮೊಬೈಲ್ನಲ್ಲೇ ಏನಂದ್ರೆ ಫಿಲ್ಮ್ಗಳನ್ನು ನೋಡ್ತೀವಿ ಮತ್ತು ಈಗಿನ ಮೊಬೈಲ್ಗಳಲ್ಲಿ ಅಥವಾ ಕೆಲವೊಂದಿಷ್ಟು ಏನಂದ್ರೆ ಕ್ಯಾಮ್ರಾಗಳಲ್ಲಿ ಫಿಲ್ಮ್ ಪ್ರೊಜೆಕ್ಟ್ಗಳ ಶೂಟ್ ಕೂಡ ಏನಂದ್ರೆ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಆ ಪ್ರೊಜೆಕ್ಟ್ಗಳು ಹೇಗಿದ್ದು ಅಂತಕ್ಕಂಥದ್ದನ್ನು ಕೂಡ ಅಂದರೆ ಫಿಲ್ಮ್ಗಳನ್ನು ತೋರಿಸ್ತಕ್ಕಂತಹ ಪ್ರೊಜೆಕ್ಟ್ಗಳು ಹೇಗಿದ್ದು ಅಂತಕ್ಕಂಥದ್ದನ್ನು ಕೂಡ ಏನಂದ್ರೆ ಇಲ್ಲಿ ನೀವು ನೋಡ್ಬೋದು. ಸುಮಾರು ಏನಂದ್ರೆ ಎಲ್ಲವನ್ನು ಒಳಗೊಂಡಂತಹ ಸೆಟ್ಟನ್ನು ಕೂಡ ಏನಂದ್ರೆ ಇಲ್ಲಿ ನೋಡ್ಬೋದು. ಆ ಗ್ಲಾಸ್ ಫಿಲ್ಮ್ ಪ್ರೊಜೆಕ್ಟ್ ಈ ಮೂಲಕ ಬರ್ತಕ್ಕಂಥದ್ದನ್ನು ಕೂಡ ಏನಂದ್ರೆ ನೀವು ನೋಡ್ಬೋದು. ಇದು ಏನಂದ್ರೆ ಒಂದು ಚಿಕ್ಕದಾದಂಥ ಸೆಟ್ಟು. ಇನ್ನು ಅದಕ್ಕಿಂತ ಚಿಕ್ಕದಾದಂತಹ ಫಿಲ್ಮ್ ಪ್ರೊಜೆಕ್ಟರ್ ಅಂತಕ್ಕಂತಹ ಒಂದು ಸೆಟ್ಟನ್ನು ನೋಡ್ಬೋದು. ಇನ್ನು ಬೃಹತ್ತಾದಂತಹ ಒಂದು ಫಿಲ್ಮ್ ಪ್ರೊಜೆಕ್ಟರ್ನ ನಾವು ನೋಡೋದಾದರೆ ಇದು ಅತ್ಯಂತ ದೊಡ್ಡದಾದಂತಹ ಫಿಲ್ಮ್ ಪ್ರೊಜೆಕ್ಟರ್ ಸೆಟ್ ಇದು. ಇಲ್ಲಿ ನೀವು ಗಮನಿಸ್ಬೋದು ಫಿಲ್ಮ್ ಪ್ರೊಜೆಕ್ಟ್ಗಳನ್ನು ಹಿಂದ್ಗಡೆ ಏನಂದ್ರೆ ಅಲ್ಲಿ ರೀಲ್ಗಳನ್ನು ಹಾಕಿ ಆ ಸಿನಿಮಾಗಳನ್ನು ಏನಂದ್ರೆ ತೋರಿಸಕ್ಕಂತಹ ಒಂದು ವ್ಯವಸ್ಥೆಯನ್ನು ಏನಂದ್ರೆ ಇಲ್ಲಿ ಮಾಡಿಕೊಂಡಿದ್ರು ಅಂತಕ್ಕಂಥದ್ದನ್ನು. ಅಂದರೆ ಈ ಎಲ್ಲವನ್ನು ನೋಡಿದಾಗ ಏನಾಗುತ್ತೆ ಅಂತೇಳಿದ್ರೆ ಅತ್ಯಂತ ಹಳೆಯ ಕಾಲದಲ್ಲಿ ಇರತಕ್ಕಂತಹ ತಂತ್ರಜ್ಞಾನ ಬರುಬರುತ್ತಾ ಏನಂದ್ರೆ ಆಧುನೀಕರಣಗೊಂಡಂತೆ ಚಿಕ್ಕದಾಗಿ ಏನಂದ್ರೆ ಬರ್ತಾ ಇದೆ. ಹೀಗೆ ಇನ್ನೊಂದು ವಿಶೇಷವಾಗಿ ಈ ಅವರು ಜಾನ್ ಎಫ್ ಕೆನಡಿ ಅವರು ಏನಂದ್ರೆ ಮೊಬೈಲ್ ಸೆಟ್ಗಳನ್ನು ಕೂಡ ಏನಂದ್ರೆ ಅವರು ತಮ್ಮ ಮ್ಯೂಸಿಯಂನಲ್ಲಿ ಕಲೆಕ್ಷನ್ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂತಹ ಮೊಬೈಲ್ ಸೆಟ್ಗಳನ್ನು ಕೂಡ ನೋಡ್ಬೋದು. ಮೊದಲು ಇಲ್ಲಿ ಇರ್ತಕ್ಕಂತಹ ಈ ಮೊಬೈಲ್ ಎಷ್ಟು ಬೃಹತ್ ಆಗಿತ್ತು ಅಂತಕ್ಕಂಥದ್ದನ್ನು ಕೂಡ ಏನಂದ್ರೆ ನೀವು ಗಮನಿಸ್ಬೋದು. ಅದಾದ ನಂತರ ಮೊಬೈಲ್ ಎತ್ತಂತಹ ಚಿಕ್ಕದಾಗಿ ಬರ್ತಕ್ಕಂತಹ ಸೆಟ್ಗಳನ್ನು ಕೂಡ ಏನಂದ್ರೆ ಇಲ್ಲಿ ಗಮನಿಸ್ಬೋದು. ಇದಾದ ನಂತರ ಬೇರೆ ಬೇರೆ ರೀತಿಯಾದಂತಹ ಗಡಿಯಾರದ ವ್ಯವಸ್ಥೆಯನ್ನು ಕೂಡ ಏನಂದ್ರೆ ಇಲ್ಲಿ ನೀವು ನೋಡ್ಬೋದು. ಗಡಿಯಾರದ ವ್ಯವಸ್ಥೆಗಿಂತ ಪೂರ್ವದಲ್ಲಿ ಮುಂಚಿತವಾಗಿ ಕ್ಯಾಮ್ರಾಗಳು ಹೇಗಿದ್ದು ಅಂತಕ್ಕಂಥದ್ದನ್ನು ಇವತ್ತು ಮೊಬೈಲ್ನಲ್ಲಿ ಏನಂದ್ರೆ ನಾವು ಸುಮಾರು ಕ್ಯಾಮ್ರಾಗೋಸ್ಕರನೇ ಏನಂದ್ರೆ ಒಳ್ಳೊಳ್ಳೆ ಫೋನ್ಗಳನ್ನು ಏನಂದ್ರೆ ತೆಗೆದುಕೊಳ್ತೀವಿ. ಇದಕ್ಕಿಂತ ಪೂರ್ವದಲ್ಲಿ ರೀಲ್ಸ್ ಕ್ಯಾಮ್ರಾಗಳು ಅಂತ ಬರ್ತಾ ಇದ್ವಿ. ಈ ರೀಲ್ಸ್ ಕ್ಯಾಮ್ರಾಗಳು ಹೇಗಿದ್ದು ಅಂತಕ್ಕಂಥದ್ದನ್ನು ಭಾಳಷ್ಟು ಜನರಿಗೆ ನಿಮಗೆ ಗೊತ್ತಿರ್ಬೋದು. ಈ ಒಂದು ರೀಲ್ಸ್ನಲ್ಲಿ 32 ಫೋಟೋದ ಒಂದು ರೀಲ್ಗಳನ್ನು ಹಾಕಿ ಆ ಫೋಟೋಗಳನ್ನು ಬರೀ 32 ಫೋಟೋಗಳನ್ನು ತೆಗೆದರೆ ಒಂದು ರೀಲ್ ಏನಂದ್ರೆ ಕಂಪ್ಲೀಟ್ ಆಗ್ತಾ ಇತ್ತು. ಈ ರೀತಿ ಕ್ಯಾಮ್ರಾಗಳನ್ನು ಯಾರು ಬಳಕೆ ಮಾಡಿದ್ರಿ ಅವ್ರು ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸ್ಬೋದು. ವಿಶೇಷವಾದಂತಹ ಬೇರೆ ಬೇರೆ ರೀತಿಯಾದಂತಹ ಕ್ಯಾಮ್ರಾ ಸೆಟ್ಗಳನ್ನು ಕೂಡ ಏನಂದ್ರೆ ಇಲ್ಲಿ ಅವರು ಒಂದು ತಮ್ಮ ಮ್ಯೂಸಿಯಂನಲ್ಲಿ ಇಟ್ಟಿದ್ದನ್ನು ಕೂಡ ಏನಂದ್ರೆ ನಾವು ಗಮನಿಸ್ಬೋದು. ನೋಡಿ, ಎಂತಹ ಬೇರೆ ಬೇರೆ ರೀತಿಯಾದಂತಹ ಕ್ಯಾಮ್ರಾಗಳನ್ನು, ತುಂಬ ಹಳೇ ಕಾಲದ ಏನಂದ್ರೆ ಕ್ಯಾಮ್ರಾಗಳನ್ನು ಇವರು ಜಾನ್ ಎಫ್ ಕೆನಡಿ ಅವರು ಒಂದು ತಮ್ಮ ಕಲೆಕ್ಷನ್ನಲ್ಲಿ ಇಟ್ಟಿದ್ದಾರೆ ಅಂತೇಳಿದ್ರೆ ಅವ್ರಿಗೊಂದು ವಿಶೇಷ ಆಸಕ್ತಿ ಇರೋದ್ರಿಂದ ಈ ಎಲ್ಲ ವಸ್ತುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸಿಗುತ್ತವೆ. ಅವುಗಳನ್ನೆಲ್ಲವನ್ನು ಏನಂದ್ರೆ ತಮ್ಮ ಹವ್ಯಾಸವೆಂಬತ್ತೆ
ಇವುಗಳನ್ನು ಕ್ರೋಢೀಕರಿಸಿ ಏನಂದ್ರೆ ಒಂದಲ್ಲಿ ಸಂಗ್ರಹ ಮಾಡಿದ್ದಾರಲ್ಲ, ಹೀಗಾಗಿ ಅವರಿಗೆ ಒಂದು ಅದ್ಭುತವಾದಂತಹ ಧನ್ಯವಾದವನ್ನು ಹೇಳಲೇಬೇಕು. ಅಂದರೆ ಅಷ್ಟೊಂದು ವಿಶೇಷವಾದಂತಹ ಬೇರೆ ಬೇರೆ ರೀತಿಯಾದಂತಹ ಸಂಗ್ರಹಗಳನ್ನು ಏನಂದ್ರೆ ಅವರು ಇಲ್ಲಿ ಮಾಡಿಟ್ಟಿದ್ದನ್ನು ಕೂಡ ಏನಂದರೆ ನಾವು ಗಮನಿಸ್ಬೋದು. ಅದೇ ರೀತಿ ಈ ಒಂದು ಇನ್ನೂ ಇಂತಹ ಇಲ್ಲಿರ್ತಕ್ಕಂತಹ ಅನೇಕ ವಸ್ತು ಸಂಗ್ರಹಾಲಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಇವರು ಸಂಗ್ರಹ ಮಾಡಿದಂತಹ ಬೇರೆ ಬೇರೆ ವಸ್ತುಗಳು ಯಾವುವು ಎಂಬುದರ ಕುರಿತು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.